ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅತಿ ಕಿರಿಕ್ ಪಾರ್ಟಿ ಅಂದರೆ ಅದು ಲಾಯರ್ ಜಗದೀಶ್ ಈ ಬಾರಿ ವೀಕೆಂಡ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕು ಹೆಣ್ಣು ಮಕ್ಕಳ ಬಗ್ಗೆ ಪದ ಬಳಕೆ ಸರಿಯಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹಿಸಲಾಗ್ತಾ ಇದೆ ಮಾತ್ರವಲ್ಲ ಬಿಗ್ ಬಾಸ್ ಶೋ ನಡೆಸಲು ನಾನು ಬಿಡೋದಿಲ್ಲ ಅಂತ ಕೂಡ ಜಗದೀಶ್ ಚಾಲೆಂಜ್ ಹಾಕ್ತಾ ಇರುವುದು ಕಂಡುಬಂದಿದೆ ತಕ್ಕಡಿ ಭಾಗ್ಯ ಅನ್ನೋ ಟಾಸ್ಕ್ನಲ್ಲಿ ಉಗ್ರ ಮಂಜು ಟಾಸ್ಕ್ ಗೆದ್ದು ಸೇಫ್ ಆಗಿದ್ದಾರೆ ಈ ಟಾಸ್ಕ್ ನೋಡಿಕೊಳ್ಳುವ ಉಸ್ತುವಾರಿಯನ್ನ ಧನ್ರಾಜಾಚಾರ್ಯ ಅವರಿಗೆ ನೀಡಲಾಗಿತ್ತು ಈ ವೇಳೆ ಲಾಯರ್ ಜಗದೀಶ್ ಮತ್ತು ಧನ್ರಾಜ್ ಮಧ್ಯೆ ವಾಗ್ವಾದ ನಡೆಯಿತು ಟಾಸ್ಕ್ ಮುಗಿದ ನಂತರ ಮನೆಯೊಳಗೆ ಬಂದ ಜಗದೀಶ್ ಮತ್ತೆ ಧನ್ರಾಜ್ ವಿಚಾರದಲ್ಲಿ ಇವನು ಇಷ್ಟುದ್ದ ಇದ್ದಾನೆ ಹೊಡಿಲಿಕ್ಕೆ ಬರ್ತಾನೆ ಅಂತ ನರಕವಾಸಿಗಳ ಬಳಿ ಹೇಳಲು ಹೊರಟಾಗ ಬಾಡಿ ಶೇಮಿಂಗ್ ಮಾಡಬೇಡಿ ಅಂತ ಇತರ ಸ್ಪರ್ಧಿಗಳು ಹೇಳಿದರು ಅದಕ್ಕೆ ಜಗದೀಶ್ ಬಿಟ್ಟು ಬಿಡಿ ಅನ್ನೋದು ಬೇರೆ ಥರ ನಮ್ಮ ಇಮೇಜ್ ಬೇರೆ ಥರ ಇದೆ ಆಟ ಆಡಬೇಕು ಇಲ್ಲ ಬೇಡ ಅನ್ಬೇಕು ಕಾಮಿಡಿ ಪೀಸ್ ಥರ ನನ್ನ ಹತ್ರ ಆಡಿದ್ರೆ ಇವನು ಅಂದಾಗ ಮಾನಸ ಅವರು ಪದೇ ಪದೇ ಹಾಗನ್ಬೇಡಿ ಸರ್ ಯಾಕೆ ಸುಮ್ಮನೆ ಅಂದರು ಇದಕ್ಕೆ ಜಗದೀಶ್ ನಾನು ನಿನ್ನನ್ನು ಇಲ್ಲಿ ಮೆಚ್ಸೋಕೆ ಬಂದಿಲ್ಲ ಬೇಜಾರಾದರೆ ಆಚ್ ಈ ಮಾತನ್ನು ಹೇಳಿದ್ದೆ ತಡ ಮನೆಯಲ್ಲಿದ್ದ ಶಿಶಿರ್ ಧರ್ಮಕೀರ್ತಿ ರಾಜ್ ಮಂಜು ರಂಜಿತ್ ಗೋಲ್ಡ್ ಸುರೇಶ್ ತ್ರಿವಿಕ್ರಮ್ ಸೇರಿ ಎಲ್ಲರೂ ಜಗದೀಶ್ ಅವರ ಬಳಿ ಸೀಮೆ ಹೆಂಗಸು ಅಂತ ಹೇಗೆ ಹೇಳ್ತೀಯಾ ಅಂತ ವಿರೋಧಿಸಿ ದೊಡ್ಡ ಗಲಾಟೆ ನಡೆಸಿದ್ರು ಓರ್ವ ಹೆಂಗಸಿಗೆ ಕರೆಕ್ಟ್ ಮರ್ಯಾದೆ ಕೊಟ್ಟು ಮಾತನಾಡುವಂತ ಉಗ್ರ ಮಂಜು ಎದೆಯುಬ್ಬಿಸಿನಿದ್ರು ಇದೇ ಗಲಾಟೆ ಮುಂದುವರೆದಂತೆ ಕಾಣ್ತಾ ಇದೆ ಮೀಸೆ ಎತ್ತಿ ಹಿಡಿದವನು ಯಾವನೇ ಆಗಿರಬಹುದು ಇದುವರೆಗೂ ಬಿಟ್ಟಿಲ್ಲ ಅಂತ ಬಿಗ್ ಬಾಸ್ಗೆ ಜಗದೀಶ್ ಚಾಲೆಂಜ್ ಮಾಡಿದಂತಿದೆ ನಾನು ಈ ಶೋನ ಕ್ವಿಟ್ ಮಾಡ್ತೀನಿ ಬಿಗ್ ಬಾಸ್ ನಾನು ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀನಿ ನನಗೆ ಎಲ್ಲ ಗೊತ್ತಾಗೋಗಿದೆ ಆಚೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ ನನ್ನ ಎದ್ರಾಕೊಂಡು ಅದು ಹೇಗೆ ಈ ಶೋನ ನಡೆಸ್ತೀರಾ ನಾನು ನೋಡ್ತೀನಿ ಅಂತ ಬಿಗ್ ಬಾಸ್ಗೆ ಸವಾಲು ಹಾಕಿದ್ದಾರೆ ನನಗೆ ಘನತೆ ಗೌರವ ಆಚೆ ಕಡೆ ಚೆನ್ನಾಗಿದೆ ನನಗೆ ನಾನೇ ಬಿಗ್ ಬಾಸ್ ನನ್ನ ಹೊರಗೆ ಕಳಿಸಿದರೆ ಉತ್ತಮ ಅಂತ ಗಾಂಭೀರ್ಯದಿಂದ ಕುಳಿತು ಜಗದೀಶ್ ಹೇಳ್ತಾ ಇದ್ದಾರೆ ಮಾತ್ರವಲ್ಲ ಹೊರಗೆ ಹೋದ ಮೇಲೆ ಬಿಗ್ ಬಾಸ್ ಶೋ ಚೆನ್ನಾಗಿ ನಡೆಸಲು ನಾನು ಬಿಡೋದೇ ಇಲ್ಲ ಅಂತ ಚಾಲೆಂಜ್ ಮಾಡಿದ್ದಾರೆ ಜಗದೀಶ್ ಒಟ್ನಲ್ಲಿ ಈ ವಾರದ ಕಥೆಯಲ್ಲಿ ಕಿಚ್ಚ ಏನು ಹೇಳ್ತಾರೋ ಇದಕ್ಕೆ ಅಂತ ಕಾದು ನೋಡಬೇಕು ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೋಗ್ತೀವಿ ಅಂದರು ಇದಕ್ಕೆ ಮಾನಸ ಕಾಮಿಡಿ ಪೀಸ್ ಅಂದರೆ ಸುಮ್ಮನೆ ಅಲ್ಲ ನಮಗೆ ಎಷ್ಟು ಬೇಜಾರಿದ್ರು ಎಷ್ಟು ಟೆನ್ಷನ್ ಇದ್ರೂ ನಗಿಸ್ತೀವಿ ನೀವು ಫೋಕಸ್ ಆಗಬೇಕು ಅಂತ ಸುಮ್ಮನೆ ಹೇಳೋದಲ್ಲ ನೀವು ಮರ್ಯಾದೆಗೆ ಬೆಲೆ ಕೊಟ್ಟಷ್ಟು ಅತಿಯಾಗಿ ಮಾತನಾಡ್ತೀಯಾ ಅಂತ ಜಗದೀಶ್ ಹೇಳಿದ್ದಾರೆ ಹೀಗೆ ಶುರುವಾದ ಜಗಳ ಮಾನಸಾಗೆ ಜಗದೀಶ್ ಇವಳು ಯಾವ ಸೀಮೆ ಹೆಂಗಸು ಅಂತ ಬೈದಿದ್ದಾರೆ ಈ ಮಾತನ್ನು ಹೇಳಿದ್ದೇ ತಡ ಮನೆಯಲ್ಲಿದ್ದ ಶಿಶಿರ್ ಧರ್ಮಕೀರ್ತಿ ರಾಜ್ ಉಗ್ರಂ ಮಂಜು ರಂಜಿತ್ ಗೋಲ್ಡ್ ಸುರೇಶ್ ತ್ರಿವಿಕ್ರಮ್ ಸೇರಿ ಎಲ್ಲರೂ ಜಗದೀಶ್ ಅವರ ಬಳಿ ಸೀಮೆ ಹೆಂಗಸು ಅಂತ ಹೇಗೆ ಹೇಳ್ತೀಯಾ ಅಂತ ವಿರೋಧಿಸಿ ದೊಡ್ಡ ಗಲಾಟೆ ನಡೆಸಿದ್ರು ಓರ್ವ ಹೆಂಗಸಿಗೆ ಕರೆಕ್ಟ್ ಮರ್ಯಾದೆ ಕೊಟ್ಟು ಮಾತನಾಡುವಂತ ಉಗ್ರ ಮಂಜು ಎದೆಯುಬ್ಬಿಸಿನಿದ್ರು ಇದೇ ಗಲಾಟೆ ಮುಂದುವರೆದಂತೆ ಕಾಣ್ತಾ ಇದೆ ಮೀಸೆ ಎತ್ತಿ ಹಿಡಿದವನು ಯಾವನೇ ಆಗಿರಬಹುದು ಇದುವರೆಗೂ ಬಿಟ್ಟಿಲ್ಲ ಅಂತ ಬಿಗ್ ಬಾಸ್ಗೆ ಜಗದೀಶ್ ಚಾಲೆಂಜ್ ಮಾಡಿದಂತಿದೆ ನಾನು ಈ ಶೋನ ಕ್ವಿಟ್ ಮಾಡ್ತೀನಿ ಬಿಗ್ ಬಾಸ್ ನಾನು ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀನಿ ನನಗೆ ಎಲ್ಲ ಗೊತ್ತಾಗೋಗಿದೆ ಆಚೆ ಹೋದ ಮೇಲೆ ಎಲ್ಲ ಹೇಳ್ತೀನಿ ನನ್ನ ಎದ್ರಾಕೊಂಡು ಅದು ಹೇಗೆ ಈ ಶೋನ ನಡೆಸ್ತೀರಾ ನಾನು ನೋಡ್ತೀನಿ ಅಂತ ಬಿಗ್ ಬಾಸ್ಗೆ ಸವಾಲು ಹಾಕಿದ್ದಾರೆ ನನಗೆ ಘನತೆ ಗೌರವ ಆಚೆ ಕಡೆ ಚೆನ್ನಾಗಿದೆ ನನಗೆ ನಾನೇ ಬಿಗ್ ಬಾಸ್ ನನ್ನ ಹೊರಗೆ ಕಳಿಸಿದರೆ ಉತ್ತಮ ಅಂತ ಗಾಂಭೀರ್ಯದಿಂದ ಕುಳಿತು ಜಗದೀಶ್ ಹೇಳ್ತಾ ಇದ್ದಾರೆ ಮಾತ್ರವಲ್ಲ ಹೊರಗೆ ಹೋದ ಮೇಲೆ ಬಿಗ್ ಬಾಸ್ ಶೋ ಚೆನ್ನಾಗಿ ನಡೆಸಲು ನಾನು ಬಿಡೋದೇ ಇಲ್ಲ ಅಂತ ಚಾಲೆಂಜ್ ಮಾಡಿದ್ದಾರೆ ಜಗದೀಶ್ ಒಟ್ನಲ್ಲಿ ಈ ವಾರದ ಕಥೆಯಲ್ಲಿ ಕಿಚ್ಚ ಏನು ಹೇಳ್ತಾರೋ ಇದಕ್ಕೆ ಅಂತ ಕಾದು ನೋಡಬೇಕು ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ